ವಿಟ್ಲ ವ್ಯಾಪ್ತಿಯ ವಿಟ್ಲಾ ಪಡ್ನೂರು ಗ್ರಾಮದ ಕಡುಂಬು ಎಂಬಲ್ಲಿ ನಡೆದ ಕಳವು ಪ್ರಕರಣಕ್ಕೆ ಸಂಬಂಧಿಸಿ ಒಬ್ಬ ಆರೋಪಿಯನ್ನ ವಿಟ್ಲಾ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿ ಕುಖ್ಯಾತ ಆರೋಪಿಯಾದ ರಾಧುಕಟ್ಟೆ ಬಶೀರ್ ಬಂಧಿತ ಆರೋಪಿ ವಿಟ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಟ್ಲಾ ಪಡ್ನೂರು ಗ್ರಾಮದ ಕಡಂಬು ಎಂಬಲ್ಲಿರುವ ಹೈದರ್ ಅಲಿಯವರ ಬೀಗ ಹಾಕಿದ ಮನೆಯ ಬೀಗವನ್ನ ಮುರಿದು ರಾತ್ರಿ ಬೆಡ್ರೂಮ್ನಲ್ಲಿದ್ದ ಎರಡು ಗಾಡ್ರೇಜ್ಗಳಲ್ಲಿ ಎರಡು ಪಾಯಿಂಟ್ ಐದು ಗ್ರಾಮ್ ಚಿನ್ನದ ಉಂಗುರ ಒಂದು ಹಾಗೂ ನಾಲ್ಕು ಗ್ರಾಂ ಕಿವಿಯ ಓಲೆ ಒಂದನ್ನು ಕಳವುಗೆದಿರುವ ಬಗ್ಗೆ ಪ್ರಕರಣ ದಾಖಲಿಸಲಾಗಿತ್ತು ಆರೋಪಿಯನ್ನ ವಿಟ್ಲ ಠಾಣಾ ವ್ಯಾಪ್ತಿಯ ರಾದುಕಟ್ಟೆ ಎಂಬಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿಯಿಂದ ಕಳ್ಳತನ ಮಾಡಿದ ಎರಡು ಕಾಲು ಗ್ರಾಂ ಚಿನ್ನದ ಕಿವಿಯೋಲೆ ಒಂದು ಮತ್ತು ಮೂರು ಪಾಯಿಂಟ್ ಎರಡು ಸೊನ್ನೆ ಸೊನ್ನೆ ಗ್ರಾಂ ತೂಕದ ಚಿನ್ನದ ಉಂಗುರ ಒಂದು ಹಾಗೂ ಆರೋಪಿಯಿಂದ ಕೃತ್ಯಕ್ಕೆ ಬಳಸಲಾದ ಯಮಹ ಕಂಪನಿಯ ಮೋಟಾರ್ ಸೈಕಲ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿ ರಾಧುಕಟೆ ಬಶೀರ್ ಇತನನ ವಿಟ್ಲಾ ಠಾಣಾ ವ್ಯಾಪ್ತಿಯ ಹಲವಾರು ಪ್ರಕರಣಗಳಲ್ಲಿ ಪಾಲ್ಗೊಂಡಿದ್ದು ಎಂಒಬಿ ಅಸಾಮಿಯಾಗಿರುವುದಲ್ಲದೆ ಕೊಣಾಜೆ ಪೊಲೀಸ್ ಠಾಣೆಯ ಮುಡಿಪು ಚಿನ್ನದಂಗಡಿ ಕೊರೆದು ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಇತ್ತೀಚೆಗಷ್ಟೇ ಜಿಲ್ಲಾ ಕೇಂದ್ರ ಕಾರಾಗೃಹ ಮಂಗಳೂರಿನಿಂದ ಬಿಡುಗಡೆಯಾಗಿದ್ದ ಇದೀಗ ಮತ್ತೆ ಆರೋಪಿಯನ್ನ ಪೊಲೀಸರು ಚೈಲು ಕಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಋಷಿಕೇಶ್ ಭಗವಾನ್ ಸೋನಾವಣೆ ಮತ್ತು ಅಡಿಷನಲ್ ಎಸ್ಪಿ ಕುಮಾರಚಂದ್ರ ಅವರುಗಳ ಮಾರ್ಗದರ್ಶನ ಬಂಟ್ವಾಳ ಉಪವಿಭಾಗದ ಡಿವೈಎಸ್ಪಿ ಪ್ರತಾಪ್ ಸಿಂಗ್ ತೋರಟ್ ಅವರ ನೇತೃತ್ವ ನಾಗರಾಜ್ ಎಚ್ ಪೊಲೀಸ್ ನಿರೀಕ್ಷಕರು ವಿಟ್ಲಾ ಠಾಣೆ ಅವರ ಸಾರಥ